ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿಂದು ಕೆ ಬಿ. ನಾವು ಈ ಅಧ್ಯಾಯದಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ, ಕರ್ನಾಟಕ ಇತಿಹಾಸದ ಪೀಠಿಕೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಿಂದಿನ ಅಧ್ಯಾಯದಲ್ಲಿ ನಾವು ಭಾರತದ ಇತಿಹಾಸದ ಪೀಠಿಕೆಯ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನನ್ನ ಹೆಸರು ಬಿಂದು ಕೆ ಬಿ. ನಾನು ಈಗ ಅನ್ ಅಕಾಡೆಮಿ ಚಾನಲಲ್ಲಿ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಆಲ್ರೆಡಿ ಭಾರತದ ಇತಿಹಾಸದ ಬಗ್ಗೆ ಅನೇಕ ಲೆಸನ್ಸನ್ನು ನಾನು ಪಬ್ಲಿಷ್ ಮಾಡಿದ್ದೀನಿ. ಅದರ ಜೊತೆಗೆ ಕನ್ನಡ ವ್ಯಾಕರಣ ಮತ್ತು NCERT ಪುಸ್ತಕಗಳನ್ನು ಕನ್ನಡದಲ್ಲಿ ನಾನು ಟೀಚ್ ಮಾಡಿದ್ದೀನಿ. ನೀವು ಅನ್ ಅಕಾಡೆಮಿ ಚಾನಲಲ್ಲಿ ನನ್ನನ್ನು ಫಾಲೋ ಮಾಡೋದ್ರ ಮುಖಾಂತರ ಆ ಎಲ್ಲ ಲೆಸನ್ಸನ್ನು ನೋಡಿ ನೀವು ಅವುಗಳ ಉಪಯೋಗವನ್ನು ಕೂಡ ನೀವು ಪಡ್ಕೋಬೋದಾಗಿದೆ. ಈ ಅಧ್ಯಾಯದಲ್ಲಿ ನಾವು ಕರ್ನಾಟಕ ಇತಿಹಾಸದ ಪೀಠಿಕೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕರ್ನಾಟಕ ಅಂದರೆ, ಕರ್ನಾಟಕ ಎಲ್ಲಿ ಬರುತ್ತೆ ಅಂದರೆ ದಕ್ಷಿಣ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ರಾಜ್ಯ ಆಗಿದೆ ಕರ್ನಾಟಕ. ಮತ್ತು ಈ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು ಮಾತನಾಡುವಂತಹ ಭಾಷೆ ಯಾವುದು ಅಂದರೆ ಕನ್ನಡ ಭಾಷೆ. ಕರ್ನಾಟಕದ ಜನರು ಕನ್ನಡ ಭಾಷೆಯಲ್ಲಿ ಮಾತನಾಡುತ್ತಾರೆ. ಮತ್ತು ಕರ್ನಾಟಕ ಅನ್ನುವಂಥದ್ದು ಎಲ್ಲಿ ಬರುತ್ತೆ, ಭೌಗೋಳಿಕವಾಗಿ ಎಲ್ಲಿ ಬರುತ್ತೆ, ಅಥವಾ ಇದರ ಜಿಯೋಗ್ರಫಿಕಲ್ ಲೊಕೇಶನ್ ಎಲ್ಲಿ ಅಂದಾಗ, ಕರ್ನಾಟಕದ ಪೂರ್ವಕ್ಕೆ ಆಂಧ್ರ ಪ್ರದೇಶ ಬರುತ್ತೆ, ಮತ್ತು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಬರುತ್ತೆ, ಉತ್ತರಕ್ಕೆ ಎರಡು ರಾಜ್ಯಗಳು ಬರುತ್ತೆ, ಅವು ಮಹಾರಾಷ್ಟ್ರ ಮತ್ತು ಗೋವಾ ಆಗಿದೆ, ದಕ್ಷಿಣಕ್ಕೆ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಬರುತ್ತೆ. ಈ ಎಲ್ಲ ರಾಜ್ಯಗಳು ಮತ್ತು ಒಂದು ಸಮುದ್ರದಿಂದ ಕರ್ನಾಟಕ ಸುತ್ತುವರಿಯಲ್ಪಟ್ಟಿದೆ ಅಂತ ಹೇಳ್ಬೋದು. ಮತ್ತು ಕರ್ನಾಟಕ ಅಥವಾ ಈ ಕರ್ನಾಟಕ ಅನ್ನುವಂತಹ ಪದವನ್ನು ಎಲ್ಲಿ ಉಲ್ಲೇಖ ಮಾಡಿದ್ದಾರೆ, ಮತ್ತು ಕರ್ನಾಟಕ ಅನ್ನುವಂತಹ ಈ ರಾಜ್ಯ ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಯಾರ್ಯಾರು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕರ್ನಾಟಕ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದನ್ನು ಯಾವ ಗ್ರಂಥದಲ್ಲಿ ಮೊದಲು ಉಲ್ಲೇಖ ಮಾಡಿದ್ದಾರೆ ಅಂದರೆ, ಶ್ರೀ ವಿಜಯ ಬರೆದಂತಹ ಕವಿರಾಜ ಮಾರ್ಗ ಅನ್ನುವಂತಹ ಕೃತಿಯಲ್ಲಿ, ಕಾವೇರಿಯಿಂದ ಗೋದಾವರಿಯವರೆಗೂ ವರಮಿರ್ತ ನಾಡದ ಕನ್ನಡದೋಳ್ ಅನ್ನುವಂತಹ ಪ್ರಸ್ತಾಪವನ್ನು ಅಥವಾ ಉಲ್ಲೇಖವನ್ನು ಮಾಡಿದ್ದಾರೆ. ಕರ್ನಾಟಕ ಎಲ್ಲಿ ಬರುತ್ತೆ ಅಂದರೆ ಕಾವೇರಿ ನದಿಯಿಂದ ಪ್ರಾರಂಭವಾಗಿ ಗೋದಾವರಿ ನದಿಯವರೆಗೆ ಇದರ ವಿಸ್ತಾರವನ್ನು ನಾವು ಕಾಣ್ಬೋದಾಗಿದೆ ಅಂತ ಶ್ರೀ ವಿಜಯ ತನ್ನ ಕೃತಿಯಾದಂತಹ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಕರ್ನಾಟಕ ಅನ್ನುವಂತಹ ಶಬ್ದ ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕೆಲವರು ಈ ಭೂಮಿಯಿಂದನೇ ನಮ್ಮ ನಾಡಿಗೆ ಈ ಕರುನಾಡು ಅಥವಾ ಕರ್ನಾಟಕ ಅನ್ನುವಂತಹ ಹೆಸರು ಬಂದಿದೆ ಅಂತ ಕೆಲವರು ವಾದ ಮಾಡ್ತಾರೆ. ಇನ್ನು ಕೆಲವರು ಇಲ್ಲಿದ್ದಂತಹ ಒಂದು ಜನಾಂಗ ಅಥವಾ ಕುಲದಿಂದ ಈ ಹೆಸರು ಬಂದಿದೆ ಅನ್ನುವಂತಹ ವಾದವನ್ನು ಕೂಡ ಮಂಡಿಸ್ತಾರೆ. ಇನ್ನು ಕೆಲವರು ನಾಡಿನಿಂದಲೇ ಈ ಜನರಿಗೆ ಈ ಹೆಸರು ಬಂತು, ಕನ್ನಡಿಗರೇ ಅಂದರೆ ಕನ್ನಡಿಗರು ಈ ಕರುನಾಡು ಅನ್ನುವಂಥದ್ದು ಈ ನಾಡಿನಿಂದಲೇ ಬಂದಿರುವಂತಹ ಹೆಸರು ಅನ್ನುವಂಥದ್ದು, ಮತ್ತು ಈ ನಾಡಿನಿಂದ ಜನರು ಕೂಡ ಕನ್ನಡಿಗರು ಅನ್ನುವಂತಹ ಹೆಸರು ಬಂದಿದೆ ಅನ್ನೋದು ಕೆಲವರ ವಾದ ಆಗಿದೆ. ಮತ್ತು ಈ ಕರ್ನಾಟಕ ಶಬ್ದದ ಉತ್ಪತ್ತಿಯ ಕುರಿತು ಇತಿಹಾಸಕಾರರು ಅನೇಕ ಸಿದ್ಧಾಂತಗಳನ್ನು ಕೂಡ ಮಂಡಿಸಿದ್ದಾರೆ. ಮಹಾಭಾರತದಲ್ಲಿ ಕೂಡ ಈ ಕರ್ನಾಟಕ ಅನ್ನುವಂತಹ ಪದದ ಉಲ್ಲೇಖ ಇದೆ ಅಂತ ಹೇಳ್ಬೋದು. ಅದು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಕರ್ನಾಟಕ ಶಬ್ದ ಅನ್ನುವಂಥದ್ದನ್ನು ಮೊಟ್ಟ ಮೊದಲು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಕೆಲವರ ವಾದ ಆಗಿದೆ. ಮತ್ತು ಶಿಲಪಾದಿಗಾರಂ ಅನ್ನುವಂಥದ್ದು ಒಂದು ತಮಿಳು ಗ್ರಂಥ. ಈ ತಮಿಳು ಗ್ರಂಥದಲ್ಲಿ ಇಲ್ಲಿನ ಜನರನ್ನು ಕರುನಾಡರ್ ಅಂತ ಕರೆದಿದ್ದಾರೆ. ಕರ್ನಾಟಕದಲ್ಲಿರುವಂತಹ ಜನರನ್ನು ಕರುನಾಡರ್ ಅನ್ನುವಂತಹ ಉಲ್ಲೇಖವನ್ನು ಶಿಲಪಾದಿಗಾರಂ ಅನ್ನುವಂತಹ ಪುಸ್ತಕದಲ್ಲಿ, ತಮಿಳು ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ವೇಲ್ವಿ ಕುಡಿ ತಾಮ್ರಪಟ, ಈ ತಾಮ್ರಪಟದಲ್ಲಿ ಕರುನಾಡಗನ್ ಅನ್ನುವಂತಹ ಹೆಸರಿನ ಪ್ರಸ್ತಾಪವನ್ನು ಕಾಣ್ಬೋದಾಗಿದೆ. ಮತ್ತು ಅನೇಕ ತಮಿಳು ಗ್ರಂಥಗಳಲ್ಲಿ ಕರ್ನಾಡ, ಕರುನಾಡು, ಕಮ್ಮಿತ್ತು ನಾಡು ಈ ಎಲ್ಲ ಹೆಸರುಗಳ ಪ್ರಸ್ತಾಪವನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ. ಇದು ಕರ್ನಾಟಕ ಶಬ್ದದ ಉಲ್ಲೇಖವನ್ನು ಎಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳಾಗಿದೆ. ಮತ್ತು ಈ ಕರ್ನಾಟಕ ಅನ್ನುವಂತಹ ಶಬ್ದದ ಅರ್ಥ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕರ್ನಾಡು, ಕರಿ ಪ್ಲಸ್ ನಾಡು, ಕರಿ ಅಂದರೆ ಕಪ್ಪು. ಈ ಕಪ್ಪು ಮಣ್ಣನ್ನು ಹೊಂದಿರುವಂತಹ ನಾಡೇ ಕರ್ನಾಡು ಅಥವಾ ಕರಿನಾಡು ಆಗಿದೆ. ಮತ್ತು ಕರುನಾಡು ಅನ್ನುವಂಥದ್ದು ಕೂಡ, ಈ ಕರುನಾಡು ಅನ್ನುವಂಥದ್ದು, ಕರು ಅಂದರೆ ಇಲ್ಲಿ ಎತ್ತರದ ನಾಡು ಅಂತ, ಎತ್ತರ ಅನ್ನೋದನ್ನು ಕರು ಅಂತ ಕರೀತಾರೆ. ಈ ಕರು ಪ್ಲಸ್ ನಾಡು ಅಂದರೆ ಎತ್ತರವಾದಂತಹ ನಾಡೇ ಕರುನಾಡು ಅನ್ನುವಂಥದ್ದು, ಈ ಅರ್ಥವನ್ನು ಕೂಡ ಈ ಕರುನಾಡು ಅನ್ನುವಂತಹ ಶಬ್ದ ಕೊಡುತ್ತೆ. ಮತ್ತು ಶಾಂಬಾ ಜೋಶಿ ಅವರ ಪ್ರಕಾರ ಕರ್ನಾಟಕ ಅನ್ನುವಂಥದ್ದು ಒಂದು ಸಂಸ್ಕೃತ ಪದ. ಆ ಸಂಸ್ಕೃತ ಪದ ಕನ್ನಾಡು. ಕನ್ನಾಡು ಅನ್ನುವಂತಹ ಸಂಸ್ಕೃತ ಪದದಿಂದ ಈ ಕರ್ನಾಟಕ ಅನ್ನುವಂತಹ ಪದ ಬಂದಿದೆ ಅನ್ನೋದು ಆತ ಮಾಡುವಂತಹ ವಾದ ಆಗಿದೆ. ಇಲ್ಲಿ ಕನ್ನ ಅಂದರೆ ಏನು ಅಂದರೆ ಒಂದು ಜನಾಂಗದ ಹೆಸರು.
ಈ ಕನ್ನ ಅನ್ನುವಂತಹ ಜನಾಂಗ ಇರುವಂತಹ ನಾಡೇ ಕನ್ನಾಡು. ಕನ್ನಾಡು ಅಂದರೆ ಕನ್ನ ಪ್ಲಸ್ ನಾಡು, ಕನ್ನ ಅನ್ನುವಂತಹ ಜನಾಂಗದಂತಹ ನಾಡೇ ಕನ್ನಾಡು ಅನ್ನುವಂಥದ್ದು ಶಾಂಬಾ ಜೋಶಿಯವರ ಅಭಿಪ್ರಾಯ ಆಗಿದೆ. ಮತ್ತು ಕರ್ನಾಟಕದ ಪ್ರಸಿದ್ಧ ಕವಿ ಅನ್ನಿಸ್ಕೊಂಡಿರುವಂತಹ ದರಾ ಬೇಂದ್ರೆಯವರು ಕೂಡ ಈ ಕನ್ನರು ಮತ್ತು ನಾಟರು ಅನ್ನುವಂತಹ ಎರಡು ಜನಾಂಗಗಳಿಂದ ಈ ಎರಡು ಜನಾಂಗಗಳು ಸೇರಿ ಕನ್ನಾಟರ್ ಅನ್ನುವಂತಹ ಪದ ಬಂದಿದೆ. ಈ ಕನ್ನಾಟರ್ ಪದದ ಸಂಸ್ಕೃತ ರೂಪವೇ ಕರ್ನಾಟಕ ಅನ್ನುವಂಥದ್ದು ಅಂತ ದರಾ ಬೇಂದ್ರೆಯವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ವಾದ ಆಗಿದೆ. ಮತ್ತು ಕರುನಾಡು ಎಂಬುದು ಭೂಮಿಯ ಹೆಸರು, ಕರುನಾಡರ್ ಅನ್ನುವಂಥದ್ದು ಇಲ್ಲಿ ವಾಸಿಸುವಂತಹ ಜನರ ಹೆಸರು, ಜನಾಂಗದ ಹೆಸರು ಅನ್ನುವಂಥದ್ದು ಕೂಡ ಕೆಲವರ ವಾದ. ಇನ್ನು ಕನ್ನಡ ಅನ್ನುವಂತಹ ಶಬ್ದ, ಕನ್ನಡ ಎಂಬ ಪದ ಇಲ್ಲಿರುವಂತಹ ನಾಡು, ಜನ ಮತ್ತು ಭಾಷೆ ಈ ಮೂರನ್ನ ಒಳಗೊಂಡಿರುವಂತಹ ಒಂದು ಶಬ್ದ ಆಗಿದೆ. ಕನ್ನಡ ಅನ್ನುವಂತಹ ಪದ ಈ ಕನ್ನಡ ನಾಡು, ಕನ್ನಡ ಜನ, ಕನ್ನಡ ಭಾಷೆ ಈ ಮೂರನ್ನ ಒಳಗೊಂಡಿರುವಂತಹ ಒಂದು ಶಬ್ದ ಆಗಿದೆ. ಇನ್ನು ಕರ್ನಾಟಕದ ಪರಿಚಯಕ್ಕೆ ಬಂದಾಗ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳನ್ನು ನೋಡಬೇಕಾದ್ರೆ ಇಲ್ಲಿ ಕಡಲ ತೀರಗಳು ಗಳನ್ನು ಸಹ್ಯಾದ್ರಿ ಅಂತ ಕರೀತಾರೆ, ಸಹ್ಯಾದ್ರಿ ಪರ್ವತಗಳು ಅಂತ ಕರೀತಾರೆ. ಉತ್ತರ ಮತ್ತು ದಕ್ಷಿಣದ ಈ ಅಂಶಗಳನ್ನು ಕರ್ನಾಟಕ ಒಳಗೊಂಡಿದೆ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳಿಗೆ ಬಂದಾಗ ಕಡಲ ತೀರಗಳು, ಪಶ್ಚಿಮ ಘಟ್ಟಗಳು ಅದನ್ನು ಸಹ್ಯಾದ್ರಿ ಘಟ್ಟಗಳು ಅಂತ ಅಥವಾ ಸಹ್ಯಾದ್ರಿ ಪರ್ವತಗಳು ಅಂತ ಕರೀತಾರೆ. ಮತ್ತು ಮಲೆನಾಡನ್ನು ಅದರ ಜೊತೆಗೆ ಉತ್ತರ ಮತ್ತು ದಕ್ಷಿಣಕ್ಕೆ ಬರುವಂತಹ ಬಯಲು ಪ್ರದೇಶವನ್ನು ಕರ್ನಾಟಕ ಒಳಗೊಂಡಿದೆ. ಮತ್ತು ಇಲ್ಲಿ ಆಳಿರುವಂತಹ ಪ್ರಮುಖ ರಾಜಮನೆತನಗಳು ಯಾವ್ಯಾವುದು ಅಂದರೆ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು ಮುಂತಾದವರು ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ. ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಲೆಸನ್ಸನ್ನು ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರ ಮುಖಾಂತರ ಈ ಲೆಸನ್ಸ್ನ, ಈ ಅಧ್ಯಾಯಗಳ ಬೆನಿಫಿಟನ್ನು, ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳೋ ಥರ ನೀವು ಮಾಡ್ಬೋದು. ಮತ್ತು ನೀವು ಅನ್ ಅಕಾಡೆಮಿ ಚಾನಲಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಆಗ್ಬೋದಾಗಿದೆ. ಅನ್ ಅಕಾಡೆಮಿ ಲಿಂಕನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಧನ್ಯವಾದಗಳು. ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ.